ಆಯವ್ಯಯ ಮಂಡನೆ ಎಚ್.ಡಿ. ಕುಮಾರಸ್ವಾಮಿ ಮಾನ್ಯ ಮುಖ್ಯಮಂತ್ರಿ ಅವರು 2019-20 ಸಾಲಿನ ಆಯವ್ಯಯ ಅಂದಾಜುಗಳನ್ನು ಮಂಡಿಸಿದರು. ಮಾತಾಡಕ್ಕೆ ಅವಕಾಶ ಕೊಡಬೇಕು. ಇವತ್ತಾಗಿರುವ ಸ್ಥಿತಿನ ಸನ್ಮಾನ್ಯ ಅಧ್ಯಕ್ಷರೇ, ನಾನು 2019-20 ಸಾಲಿನ ಆಯವ್ಯಯ ಪತ್ರವನ್ನು ಸದನದ ಮುಂದೆ ಮಂಡಿಸುತ್ತಿದ್ದೇನೆ. ನಮ್ಮ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು 8 ತಿಂಗಳಾಯಿತು. ಈ ಬಂದ ಇಂದು ಕಳಚುವುದು, ನಾಳೆ ಕಳಚುವುದು ಎಂಬ ಪುಕಾರಗಳನ್ನು ಅಲ್ಲಲ್ಲಿಯೇ ನೆಲಕಚ್ಚಿದರೆ ಪುಕಾರಗಳನ್ನು ವ್ಯವಸ್ಥಿತವಾಗಿ ಹಬ್ಬಿಸುವ ನಿರಂತರ ಪ್ರಯತ್ನಗಳೆಲ್ಲವೂ ಅಲ್ಲಲ್ಲಿಯೇ ನೆಲಕಚ್ಚಿದರೆ ಅಭಿವೃದ್ಧಿಯ ಎಳೆ ಈ ಬಂದ ಬಲಗೊಳ್ಳುತ್ತಾ ಸಾಗಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಮೈತ್ರಿ ಪರ್ವ ಹೊಸದಲ್ಲ. ಹಲವು ವಿನೂತನ ಕಾರ್ಯಕ್ರಮಗಳನ್ನು ನೀಡಿದ ಹೆಗ್ಗಳಿಕೆಯು ಈ ಮೈತ್ರಿ ಸರ್ಕಾರಗಳಿಗಿವೆ. ಈ ವಾಸ್ತವವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯ ಅಗತ್ಯ ಇಂದು ಇದೆ. ತ್ಯಾಗದಿ ತುಸು ನಡೆ, ರಾಗದಿ ತುಸು ನಡೆ ಎಂದು ಕವಿ ಪೂತಿ ನರಸಿಂಹಾಚಾರ್ಯ ಅವರು ಹೇಳಿರುವಂತೆ, ನಮ್ಮ ಮೈತ್ರಿ ಸರ್ಕಾರವು ಪರಸ್ಪರ ಸಮನ್ವಯ ಸಹಕಾರದೊಂದಿಗೆ ತಮ್ಮ ಅಭಿವೃದ್ಧಿಯ ಕಾರ್ಯಸೂಚಿಯನ್ನು ಜಾರಿಗೊಳಿಸುತ್ತಾ ಮುನ್ನಡೆದಿದೆ. My notion of democracy is that under it the weakest should have equal opportunity as the strongest. ಅಂದರೆ ನನ್ನ ದೃಷ್ಟಿಯಲ್ಲಿ ಅತ್ಯಂತ ದುರ್ಬಲರಿಗೂ ಅತ್ಯಂತ ಪ್ರಬಲರಷ್ಟೇ ಅವಕಾಶ ದೊರಕಿಸುವ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಈ ನುಡಿಗಳು ನಮ್ಮ ಮೈತ್ರಿ ಸರ್ಕಾರಕ್ಕೆ ಮಾರ್ಗದರ್ಶಿ. ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ವರ್ಷಾಚರಣೆಯ ಸುಸಂದರ್ಭದಲ್ಲಿ ನಮ್ಮ ಸರ್ಕಾರದ ಯೋಜನೆಗಳ ಸ್ವರೂಪ ಈ ಸೂತ್ರದ ಎಳೆಯಲ್ಲಿದೆ. ಅಭಿವೃದ್ಧಿಯ ಮುನ್ನೋಟವು ಈ ನುಡಿಗಳಿಂದ ಪ್ರೇರಿತವಾಗಿದೆ. ನಾಡಿನ ಪ್ರತಿಯೊಬ್ಬರೂ ಸ್ವಾಭಿಮಾನದಿಂದ ಬದುಕುವ ವಾತಾವರಣವನ್ನು ಕಲ್ಪಿಸುವುದು ನಮ್ಮ ಸರ್ಕಾರದ ಆಶಯ. ಈ ಆಶಯವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಸಾಗಿದೆ. ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಕೇವಲ 262 ದಿನಗಳಾಗಿವೆ. ಸರ್ಕಾರದ ಸಾಧನೆಗಳನ್ನು ಅಳೆಯಲು ಇದು ಅತ್ಯಲ್ಪ ಅವಧಿ. ಆದರೆ ಈ ಅವಧಿಯಲ್ಲಿ ನಮ್ಮ ಗುರಿ, ನಮ್ಮ ಹಾದಿ ಸುಸ್ಪಷ್ಟವಾಗಿದೆ. ಬೀಳುವುದನ್ನು ನಿಲ್ಲಿಪುದು, ಬಿದ್ದುದನ್ನು ಕಟ್ಟುವುದು, ಹಾಲೊಡೆಯ ಕಡಮದನ್ನು ಸಕ್ರವಾಗಿಪ್ಪುದು, ಹಾಳಾಗಿಪ್ಪುದು, ಹಾಳದ ಹೊಸತಾಗಿಪ್ಪುದು, ಬಾಡಿಗಿದೆ ಚಿರಧರ್ಮ ಮಂಕುತಿಮ್ಮ. ಬೀಳುತ್ತಿರುವವನ್ನು ಎತ್ತಿ ನಿಲ್ಲಿಸುವುದು, ಬಿದ್ದು ಹೋಗಿರುವುದನ್ನು ಪುನಃ ಕಟ್ಟುವುದು, ಹಾಲೊಡೆದಿದ್ದರೆ ಕಡುಗೋಲಿನಿಂದ ಕಡೆದು ಮಜ್ಜಿಗೆಯನ್ನಾಗಿ ಮಾಡುವುದು, ಹಳೆಯದನ್ನು ಹೊಸದಾಗಿಸುವುದು ಬಾಳಿನಲ್ಲಿ ಸದಾಕಾಲ ಇರುವ ಕರ್ತವ್ಯ ಎಂದಿದ್ದಾರೆ ಟಿವಿ ಗುಂಡಪ್ಪನವರು. ಕಗ್ಗದ ಈ ಸಾಲುಗಳಲ್ಲಿ ತಿಳಿಸಿರುವಂತೆ ಬಡವರಿಗೆ ಆಸರೆಯಾಗುವುದು, ನೇಗಿಲ ಯೋಗಿಯ ಹೆಗಲಿಗೆ ಹೆಗಲು ಕೊಡುವುದು, ನಿರುದ್ಯೋಗಿಗಳಿಗೆ ಅವಕಾಶದ ಬಾಗಿಲು ತೆರೆಯುವುದು, ದುರ್ಬಲರಿಗೆ ಭದ್ರತೆಯ ಭಾವ ಒದಗಿಸಿ ರಕ್ಷಣೆ ನೀಡುವುದು ನಮ್ಮ ಕರ್ತವ್ಯವೆಂಬ ಭಾವನೆ ಇದೇ ನಮ್ಮ ಯೋಜನೆಗಳ ಜೀವಾಳ. ಇದಕ್ಕೆ ಪ್ರಾದೇಶಿಕತೆಯ ಹಂಗಿಲ್ಲ, ಉತ್ತರ ದಕ್ಷಿಣ ಕರಾವಳಿ ಎಂಬ ಭೇದವಿಲ್ಲ. ಕವಿ ಟಿ.ಎಸ್. ಕರ್ಕಿ ಅವರು ಹೇಳುವಂತೆ, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ಇಡೀ ನಾಡಿನ ಹಿತಾಸಕ್ತಿಯೊಂದೇ ನಮ್ಮ ಕಣ್ಣ ಮುಂದಿದೆ. ಕೃಷಿ ವಲಯದ ಉನ್ನತಿ, ಉದ್ಯೋಗ ಸೃಷ್ಟಿ, ನಗರಾಭಿವೃದ್ಧಿ, ಮೂಲಸೌಕರ್ಯ, ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ ಮೊದಲಾದವುಗಳು ನಮ್ಮ ಆದ್ಯತಾ ವಲಯಗಳು. ಅಲ್ಲದೆ ನಮ್ಮ ಅಭಿವೃದ್ಧಿಯ ಪಥವನ್ನು ನಿಖರವಾಗಿ ಗುರುತಿಸಿ ಈ ವಲಯದಲ್ಲಿ ದೂರದೃಷ್ಟಿಯ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿದ್ದೇವೆ. ಈ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸುವ ಮೂಲಕ ಅರ್ಹರಿಗೆ ಇದರ ಅನುಕೂಲ ಖಾತರಿಗೊಳಿಸುವ ಮಾದರಿಯನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ವರ್ಷಗಳಲ್ಲಿ ಇದರ ನಿಶ್ಚಿತ ಫಲ ಕಾಣುವ ಭರವಸೆಯು ನಮ್ಮದಾಗಿದೆ. ರಾಜಸ್ಥಾನವನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಒಣಭೂಮಿ ಹೊಂದಿರುವ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯವು 2001 ಈವರೆಗೆ, ಅಂದರೆ ಕಳೆದ 17 ವರ್ಷಗಳಲ್ಲಿ 14 ವರ್ಷ ಬರಗಾಲಕ್ಕೆ ತುತ್ತಾಗಿದೆ. ಇದರಿಂದಾಗಿ ಸತತ ನಷ್ಟ ಅನುಭವಿಸಿದ ರೈತ ಸೋತು ಸುಣ್ಣವಾಗಿದ್ದಾನೆ. ಈ ವರ್ಷ ಕೊಡಗು ಸೇರಿದಂತೆ ಮಲೆನಾಡು ಕರಾವಳಿ ಭಾಗದಲ್ಲಿ ಅತಿವೃಷ್ಟಿಯಿಂದ ತೀವ್ರ ಹಾನಿ ಸಂಭವಿಸಿದರೆ ರಾಜ್ಯದ 156 ತಾಲೂಕುಗಳು ಬರದಿಂದ ತತ್ತರಿಸಿವೆ. ಆದರೆ ಪ್ರಕೃತಿ ವಿಕೋಪಕ್ಕೆ ಸ್ಪಂದಿಸುವ ಜೊತೆಗೆ ರೈತರ ಸಂಕಷ್ಟಗಳನ್ನು ನಿವಾರಿಸುವ ಹಾಗೂ ಜನರ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವು ದೃಢ ಹೆಜ್ಜೆಗಳನ್ನಿಟ್ಟಿದ್ದೇವೆ. ಕೊಡಗಿನಲ್ಲಿ ಮನೆ ಕಳೆದುಕೊಂಡ 840 ನಿರಾಶ್ರಿತರಿಗೆ ಸರ್ಕಾರದ ವತಿಯಿಂದಲೇ ಮನೆ ನಿರ್ಮಿಸಿಕೊಡುವ ಕಾರ್ಯ ಬರದಿಂದ ಸಾಗಿದೆ. ಕೊಡಗಿನ ಸಂಕಷ್ಟಕ್ಕೆ ಮಿಡಿದು ಸ್ಪಂದಿಸಿದ ವಿವಿಧ ರಕ್ಷಣಾ ಪಡೆಗಳ ಸಿಬ್ಬಂದಿ, ಸ್ವಯಂ ಸೇವಕರು, ಸಾರ್ವಜನಿಕರ ಮಾನವೀಯ ಕಾಳಜಿಯನ್ನು ನಾನು ಮನಃಪೂರ್ವಕವಾಗಿ ಸ್ಮರಿಸಬಯಸುತ್ತೇನೆ. ಅಂತೆಯೇ ಬರ ಪರಿಹಾರಕ್ಕಾಗಿ 2,500 ಕೋಟಿ ರುಗಳ ನೆರವಿಗಾಗಿ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದರೂ ಕೇವಲ 949.49 ಕೋಟಿ ರು ಅನುದಾನ ಈಗ ಮಂಜೂರಾಗಿರುತ್ತದೆ. ಆದಾಗ್ಯೂ ಬರ ಪರಿಸ್ಥಿತಿಯನ್ನು ಎದುರಿಸಲು ಸಚಿವ ಸಂಪುಟ ಉಪಸಮಿತಿಗಳನ್ನು ರಚಿಸಲಾಗಿದ್ದು ಪರಿಹಾರ ಕಾರ್ಯಗಳನ್ನು ನಿಯತವಾಗಿ ಪರಿಶೀಲಿಸಲಾಗುತ್ತಿದೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಲಭ್ಯತೆಯನ್ನು ಖಾತರಿಪಡಿಸಲು ಕ್ರಮ ವಹಿಸಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ ಬರ ಪರಿಹಾರ ಕಾರ್ಯಗಳಿಗೆ ಎಸ್ಡಿಆರ್ಎಫ್ ಅಡಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ಗಳಡಿ ಕೈಗೊಳ್ಳಲು ಸಾಧ್ಯವಾಗದ ಪರಿಹಾರ ಕಾರ್ಯಗಳಿಗಾಗಿ ಜಿಲ್ಲಾ ಪಂಚಾಯಿತಿಗಳಿಗೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಿಗೆ 300 ಕೋಟಿ ರು ಅನುದಾನ ಬಿಡುಗಡೆ ಮಾಡಲಾಗಿದ್ದು ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತಗಳನ್ನು ಸಜ್ಜುಗೊಳಿಸಿದ್ದೇವೆ. ಭಾರತದಲ್ಲಿಯೂ ಇತರ ದೇಶಗಳಂತೆ ರೈತನ ಪಾತ್ರ ನಿಸ್ಸಂಶಯವಾಗಿ ಅತಿ ಮುಖ್ಯವಾದುದು. ಆತನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ನಮ್ಮ ದೇಶದ ಖ್ಯಾತ ಸಮಾಜವಾದಿ ರಾಮ್ ಮನೋಹರ್ ಲೋಹಿಯಾ ಅವರು ರೈತರ ಕುರಿತು ಹೇಳಿದ ಈ ಮಾತುಗಳು ಸಮಾಜದಲ್ಲಿ ಅನ್ನದಾತನ ಪಾತ್ರ ಏನು, ಆದರೆ ಅವರ ಸ್ಥಾನಮಾನ ಹೇಗಿರಬೇಕು ಎಂಬುದಕ್ಕೆ ದಿಕ್ಸೂಚಿ. ಆದರೆ ಇಂದಿನ ವಾಸ್ತವ